ನಮಸ್ಕಾರ. ತೊರವೆಯ ನರಹರಿಯು ತನ್ನನ್ನು ಕುಮಾರ ವಾಲ್ಮೀಕಿ ಎಂದು ಕರೆದುಕೊಂಡಿದ್ದಾನೆ. ವ್ಯಾಸರನ್ನು ಅನುಸರಿಸಿ ಮಹಾಭಾರತವನ್ನು ಬರೆದ ನಾರಣಪ್ಪನು ಕುಮಾರವ್ಯಾಸನಾದರೆ, ವಾಲ್ಮೀಕಿಯನ್ನು ಅನುಸರಿಸಿ ರಾಮಾಯಣವನ್ನು ಬರೆದ ತಾನು ಕುಮಾರ ವಾಲ್ಮೀಕಿ ಎಂದವನ ಅಭಿಪ್ರಾಯ. ಅದು ಇಲ್ಲಿಗೆ ನಿಲ್ಲುತ್ತದೆ. ಕುಮಾರವ್ಯಾಸನ ಅರಸುಗಳಿಗಿದು ವೀರ ಪದ್ಯದಂತೆ, ಹಲಗೆ ಬಳಪವ ಪಿಡಿಯದೊಂದ ಗಳಿಕೆ ಪದ್ಯದಂತೆ, ತನ್ನನ್ನು ತನ್ನ ಕಾವ್ಯವನ್ನು ಹೊಗಳಿಕೊಂಡು ಇವನೂ ಕವಿತೆ ಬರೆದಿದ್ದಾನೆ. ಆದರೆ ನಾರಣಪ್ಪ ತನ್ನ ಮಾತಿಗೆ ಅನ್ವರ್ಥವಾದರೆ ಇವನು ಬರೀ ಅಂಕಿತನಾಮ ಅಷ್ಟೇ. ಅವನು ಅನ್ವರ್ಥನಾಮ. ಬಿಜಾಪುರ ಸಮೀಪದ ತೊರವೆ ಎಂಬ ಪುಟ್ಟ ಊರು ನರಹರಿಯ ಜನ್ಮಸ್ಥಳ. ವಾಲ್ಮೀಕಿ ಕಥೆಯನ್ನೇ ಅನುಸರಿಸಿದ್ದರೂ ಆನಂದ ಅದ್ಭುತ ರಾಮಾಯಣಗಳ ಪ್ರಭಾವಕ್ಕೆ ಒಳಗಾಗಿದ್ದಾನೆ. ಮಧ್ವಾಚಾರ್ಯರ ಟೀಕೆ ಮತ್ತು ಜೈನ ಕಥೆಗಳಿಗೂ ಇವನದು ತೆರೆದ ಮನಸ್ಸು. ತೆಲುಗಿನ ಭಾಸ್ಕರ ಕವಿಯ ಪ್ರಭಾವವೂ ಇವನ ಮೇಲೆ ಆಗಿದೆ. ತೊರವೆ ಈಗ ಒಂದು ದೊಡ್ಡ ಹಳ್ಳಿ. ಬಿಜಾಪುರದ ಪಶ್ಚಿಮಕ್ಕೆ 4 ಮೈಲಿ ದೂರ. ಇಲ್ಲಿ ಅನೇಕ ಪುರಾತನ ದೇವಾಲಯಗಳಿವೆ. ಅವುಗಳಲ್ಲಿ ನರಸಿಂಹ ದೇವಾಲಯವು ಬಹುಪ್ರಸಿದ್ಧವಾದುದು. ನರಹರಿ ಆ ದೇವರ ಭಕ್ತ. ತೊರವೆ ರಾಮಾಯಣದ ಸಿಕ್ಕಿರುವ ಓಲೆ ಪ್ರತಿಗಳ ಸಂಖ್ಯೆಯನ್ನು ನೋಡಿದರೆ ಬೇರಾವ ಕಾವ್ಯಕ್ಕೂ ಸಿಕ್ಕಿರದ ಜನಪ್ರಿಯತೆ ಇದರದು. ಇವಲ್ಲದೆ ಐರಾವಣ ಕಾಳಗವನ್ನು ಬರೆದಿರಬಹುದು ಎನ್ನುತ್ತಾರೆ. ತೊರವೆ ರಾಮಾಯಣದ ಒಂದು ಓಲೆ ಪ್ರತಿಯ ಕೊನೆಯಲ್ಲಿ ಕಪೋತ ಚರಿತೆ ಇದೆ. ಈ ಎರಡರ ಶೈಲಿಗೂ ತೊರವೆ ರಾಮಾಯಣದ ಶೈಲಿಗೂ ವ್ಯತ್ಯಾಸವಿದೆ. ಹೀಗಾಗಿ ಎರಡೂ ಕಾವ್ಯಗಳನ್ನು ಬರೆದವನೊಬ್ಬ ಅವನು ನರಹರಿ. ಅವನ ಕಾವ್ಯದ ಅಧಿಪತಿ ತೊರವೆಯ ರಘುನಾಥ ಗುರು. ಅವನು ಬೇರೆ, ಆದರೆ ಅವರನ್ನು ಬರೆದವನು ಇವನಲ್ಲ ಅಂತ ಅರ್ಥ. ಬಾಮಿನಿ ಷಟ್ಪದಿಯಲ್ಲಿ ಬರೆದ ತೊರವೆ ರಾಮಾಯಣವು 6 ಕಾಂಡ, 112 ಸಂಧಿ, 3,103 ಪದ್ಯಗಳನ್ನು ಒಳಗೊಂಡಿದೆ. ಜೈನ ಕಥೆ ಅಂದರೆ ನಾಗಚಂದ್ರನ ಪಂಪ ರಾಮಾಯಣವನ್ನು ಕುರಿತು ಬಸವಾರಾಧ್ಯವರು ಹೇಳುವ ಮಾತು, ಜೈನ ಕಥೆಯಿಂದ ಘಾಸಿಗೊಂಡ ಮನಸ್ಸಿಗೆ, ಏಕೆಂದರೆ ನಾಗಚಂದ್ರನದೇ ಮೊದಲನೇ ರಾಮಾಯಣ ಕನ್ನಡದಲ್ಲಿ, ಅದಾದಮೇಲೆ ಇವನು ಬರ್ತಾನಲ್ಲ, ಅದಕ್ಕೆ ಜೈನ ಕಥೆಯಿಂದ ಘಾಸಿಗೊಂಡ ಮನಸ್ಸಿಗೆ ಮತ್ತೆ ವೈದಿಕ ಪರಂಪರೆಯ ಕಥೆಯನ್ನು ತಂದುಕೊಟ್ಟ ಹಿರಿಮೆ ಈ ಕಾವ್ಯಕ್ಕೆ. ಆದರೂ ಕಲಾತ್ಮಕತೆಯ ದೃಷ್ಟಿಯಿಂದ ತೊರವೆ ರಾಮಾಯಣಕ್ಕಿಂತ ಪಂಪ ರಾಮಾಯಣ ಶ್ರೇಷ್ಠವಾದುದು. ಕನ್ನಡ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾದ ಪೊನ್ನನ ಕಾವ್ಯ, ಕುಮುದೇಂದುವಿನ ಕಾವ್ಯ, ನಾಗಚಂದ್ರನ ಕಾವ್ಯ ಇವು ಶತಶತಮಾನಕ್ಕೆ ಅಲೆಯಾಲಿಯಾಗಿ ಬಂದರೂ ವಾಲ್ಮೀಕಿಯ ಕಥಾಸರಣಿಗೆ ಬಳಕೆಗೊಂಡ ಕಿವಿಗೂ, ಅಲ್ಲಿನ ಉನ್ನತ ವಿಶಿಷ್ಟ ಧ್ಯೇಯಗಳನ್ನು ತಣಿಯುಂಡ ಆತ್ಮಕ್ಕೂ ಅದು ಭಿನ್ನವಾಗಿ ಕಂಡು, ಅದು ಅಂದರೆ ಜೈನ ಕಥೆ ಭಿನ್ನವಾಗಿ ಕಂಡು ಜನಮನವನ್ನು ಭಕ್ತಿರಸ ಸಮುದ್ರಕ್ಕೆ ಒಯ್ಯಲು ಸಮರ್ಥವಾಗಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ವಾಲ್ಮೀಕಿ ಕಥೆಯನ್ನು ಪ್ರಚಾರಕ್ಕೆ ತಂದ ಕೀರ್ತಿ ಇವನದು ಎನ್ನುತ್ತಾರೆ ಎನ್ ಬಸವಾರಾಧ್ಯ. ಕಥಾ ನಿರ್ವಹಣೆಯಲ್ಲಿ ವಾಲ್ಮೀಕಿಯನ್ನೇ ಅನುಸರಿಸಿದ್ದರೂ ವಾಲ್ಮೀಕಿಯ ವಿಸ್ತಾರವೂ ಇಲ್ಲ, ಔಚಿತ್ಯ ಪ್ರಜ್ಞೆಯೂ ಇಲ್ಲ. ಉತ್ತರಕಾಂಡದ ಕಥೆಯನ್ನು ಕೈಬಿಟ್ಟು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಕಾವ್ಯವನ್ನು ನಿಲ್ಲಿಸಿದ್ದರೂ ವಾಲ್ಮೀಕಿಗಳು ಲವಕುಶರಿಗೆ ಹೇಳುವಂತೆ ಇರುವ ಕಥೆಯಿಂದಾಗಿ ವಿಸಂಗತಿ ತಲೆದೋರಿದೆ. ಉಮಾಮಹೇಶ್ವರ ಸಂವಾದಕ್ಕೆ ಆಧ್ಯಾತ್ಮ ರಾಮಾಯಣಕ್ಕೂ, ಶಂಭೂಕ ಪ್ರಸಂಗದ ತಿರುವಿಗೆ ಜೈನ ಮತ್ತು ಜಾನಪದ ಕಥೆಗೂ, ರಾವಣನ ಪಾತ್ರ ಚಿತ್ರಣದಲ್ಲಿ ಆನಂದ ಅದ್ಭುತ ರಾಮಾಯಣಗಳಿಗೂ ಋಣಿಯಾಗಿದ್ದಾನೆ. ಇವಲ್ಲದೆ ದಂತಕಥೆಗಳ ಪ್ರಭಾವ, ಪ್ರವೇಶ ಇವು ಅತ್ಯಧಿಕ. ಇದರಲ್ಲಿ ಇವನು ಕುಮಾರವ್ಯಾಸನನ್ನು ಮೀರಿಸುತ್ತಾನೆ. ಕುಮಾರವ್ಯಾಸನಿಗೆ ಕೃಷ್ಣನಿದ್ದಂತೆ ಕುಮಾರ ವಾಲ್ಮೀಕಿಗೆ ರಾಮ. ಆದರೆ ರಾಮ ಕೃಷ್ಣರ ಸ್ವಭಾವದಲ್ಲಿ ಎಷ್ಟು ವ್ಯತ್ಯಾಸವಿದೆಯೋ ಅಷ್ಟು ವ್ಯತ್ಯಾಸವು ಈ ಇಬ್ಬರು ಕವಿಗಳು ತಮ್ಮ ಭಕ್ತಿ ಮತ್ತು ಕಾವ್ಯಗುಣಕ್ಕೆ ಮಾಡಿಕೊಳ್ಳುವ ಹೊಂದಾಣಿಕೆಯಲ್ಲಿ ಇದೆ. ಇವನಿಂದ ಪ್ರಭಾವಿತರಾದ ಯಕ್ಷಗಾನ ಕವಿಗಳ ಪಟ್ಟಿ ದೊಡ್ಡದಿದೆ. ಆದರೆ ಈ ನಾಟಕಕಾರರು ಯಾರು ಇವನನ್ನು ನೆನೆಯದೆ ಕುಮಾರವ್ಯಾಸ ಮತ್ತು ಲಕ್ಷ್ಮೀಶರನ್ನು ನೆನೆಯುತ್ತಾರಂತೆ. ಇದೊಂದು ದುರಂತ ಎನ್ನುತ್ತಾರೆ ಶಿವರಾಮ ಕಾರಂತರು. ತೊರವೆ ರಾಮಾಯಣವು ಕುಮಾರವ್ಯಾಸ ಭಾರತದಂತೆ ವಿಮರ್ಶಕರ ಬಾಯಲ್ಲಿ ನಲಿದಾಡದೇ ಇರಬಹುದು. ಅವನ ಪದ್ಯಗಳಂತೆ ಎಲ್ಲ ತರಗತಿಗಳಿಗೂ ಪಠ್ಯವಾಗದೇ ಇರಬಹುದು. ಆದರೆ ಗಮಕ ವಾಚನದ ಮೂಲಕ ಭಕ್ತ ಜನರ ಹೃದಯದಲ್ಲಿ ಸ್ಥಾನ ಅದಕ್ಕೆ ಇದ್ದೇ ಇದೆ. ವಾಚ್ಯಾರ್ಥ ಪ್ರಧಾನವಾದ ತೊರವೆ ರಾಮಾಯಣದಿಂದ ವ್ಯಂಗ್ಯಾರ್ಥ ಪ್ರಧಾನವಾದ ಮಹಾಕೃತಿಗಳ ಅಭ್ಯಾಸ ಮನನಗಳು ಹೆಚ್ಚು ಸುಗಮವಾಗುತ್ತವೆ. ಈ ದೃಷ್ಟಿಯಿಂದಲೂ ಈ ಸತ್ಕಾವ್ಯಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಮನ್ನಣೆ ಸಿಗಬೇಕು ಎನ್ನುತ್ತಾರೆ ಶಿವರಾಮ ಕಾರಂತರು. ನಮ್ಮ ಮಕ್ಕಳು ಇದನ್ನು ಓದಿದರೆ ಅವರ ಕನ್ನಡವು ಸುಧಾರಿಸುತ್ತದೆ ಎನ್ನುತ್ತಾರೆ ಆರ ಮಿತ್ರ.
ತೊರವೆ ರಾಮಾಯಣದ ಸುಮಾರು ಮುಕ್ಕಾಲು ಪಾಲು ಗಾತ್ರವಿರುವ ಲೋಕ ಪ್ರಯೋಜಕತೆಯ ಗುಣದಲ್ಲಿ ತೊರವೆ ರಾಮಾಯಣಕ್ಕೆ ಕಿರಿದಾಗದ ಹೆಚ್ಚಿನದಾದ ಕಾವ್ಯಗುಣ ಹೊಂದಿದ್ದು ಲೋಕನಾಯಕನೂ ಕಾವ್ಯನಾಯಕನೂ ಆದ ಶ್ರೀರಾಮನ ಪಾತ್ರ ವೈಶಿಷ್ಟ್ಯದ ಅಪ್ರತಿಮ ಚಿತ್ರ ಕೊಡುವ ತೊರವೆ ರಾಮಾಯಣದಲ್ಲಿ ಕವಿಯ ಸ್ವಾತಂತ್ರ್ಯದ ಅತಿ ಪ್ರಭಾವದಿಂದ ಶಿಥಿಲಗೊಂಡಂತೆ ಕಾಣುವ ಶ್ರೀರಾಮಚಂದ್ರನ ಪವಿತ್ರ ಮೂರ್ತಿಯ ಜೀರ್ಣೋದ್ಧಾರವನ್ನು ಮಾಡಲಾಗಿದೆ ಎಂದು ಹೇಳುವ ಹಸ್ತಪ್ರತಿಯೊಂದನ್ನು ಕುರಿತ ಲೇಖನವೊಂದು ಕನ್ನಡ ನುಡಿ ಸಂಪುಟ 23 ಸಂಚಿಕೆ 1 ಜನವರಿ 1960 ಪ್ರಕಟವಾಗಿದೆ. ಈ ಹಸ್ತಪ್ರತಿಯನ್ನು ವಾಸುದೇವ ಸುಬ್ಬಪ್ಪಯ್ಯ ಎಂಬುವವನು 1900 ಅಂದರೆ ಶಾಲಿವಾಹನ ಶಕೆ 1806 ತಾರಣ ಸಂವತ್ಸರದ ಚೈತ್ರ ಬಹುಳ 6 ದಿನಾಂಕ ಬರೆಯಲು ಪ್ರಾರಂಭಿಸಿ ಅದೇ ವರ್ಷದ ಶ್ರಾವಣ ಬಹುಳ 9 ದಿನಾಂಕದಲ್ಲಿ ಬರೆದು ಮುಗಿಸಿದ ಎಂದು ಹೇಳಲಾಗಿದ್ದು, ಈ ವಾಸುದೇವಪ್ಪಯ್ಯ ಕೃತಿಕಾರನು ಅಥವಾ ಅನುವಾದಕನು ತಿಳಿಯದು ಎಂದು ಅಭಿಪ್ರಾಯಪಡಲಾಗಿದೆ. ಇದು ಪ್ರಕಟವಾಗಿಲ್ಲ. ಇದು ಸಾಮಾನ್ಯ ಒಬ್ಬ ದೊಡ್ಡ ಕವಿ ಬಂದರೆ ಅನುಸರಿಸಿ ತುಂಬ ಬರ್ತವೆ ಅಂತ ಅನ್ನೋದನ್ನು ಹೇಳೋದಕ್ಕಾಗಿ ಈ ಉಲ್ಲೇಖ ಇದೆ. ಇದು ಮುಖ್ಯ ಅನಿಸಿದ್ರಿಂದ ನಾನು ಹೇಳಿದೆ. ಇಂಥ ಕಳಪೆ ಅನುಕರಣೆಗಳು ಷಟ್ಪದಿ ಕಾವ್ಯ ಸಂಖ್ಯೆಯನ್ನು ಹೆಚ್ಚಿಸಿವೆ. ಇದು ಕುಮಾರವ್ಯಾಸ ಭಾರತಕ್ಕೂ ಅನ್ವಯ. ಆದರೂ ಓದಲು ಪ್ರಾರಂಭಿಸಿದ್ದೇ ನಮಗೇ ತಿಳಿಯದಂತೆ ನಮ್ಮನ್ನು ಆವರಿಸಿಬಿಡುವ ತೊರವೆ ರಾಮಾಯಣ ಜನರ ಬಾಯಲ್ಲಿ ನಲಿದಾಡಿದರೆ ಚೆನ್ನ ಎನಿಸುತ್ತದೆ. ಕಾವ್ಯ ಮೀಮಾಂಸಕರು ಹೇಳುವ ಧ್ವನಿ ಇಲ್ಲದಿರಬಹುದು, ಆದರೆ ಆತ್ಮ ಇದೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಇದು ನನ್ನ ಕನ್ನಡವೆಂದರೆ ಬರೀ ನುಡಿಯಲ್ಲ ಅನ್ನುವ ಸಾಹಿತ್ಯ ಚರಿತ್ರೆಯ ಬಹಳ ಒಂದು ಚಿಕ್ಕ ಅಧ್ಯಾಯ. ಇದು ಸಾಹಿತ್ಯ ಚರಿತ್ರೆ, ಆದ್ದರಿಂದ ವಿಸ್ತಾರವಾಗಿ ಹೇಳೋದಕ್ಕೆ ಇಲ್ಲಿ ನನಗೆ ಅವಕಾಶ ಇಲ್ಲ. ಆದರೆ ನನ್ನ ಕನ್ನಡ ರಾಮಾಯಣಗಳು ಅನ್ನುವಂತಹ ತೌಲನಿಕ ಅಧ್ಯಯನ ಅನ್ನುವಂತಹ ಒಂದು ಪುಸ್ತಕದ ಸಂಶೋಧನೆ ಇದುವೆ. ಇದರಲ್ಲಿ ಇದರ ಬಗ್ಗೆ ನಾನು ಬರೆದಾಗ ತುಂಬ ಪುಟಗಳು ಬಂದಿವೆ. ಇಲ್ಲಿ ತೊರವೆ ರಾಮಾಯಣ ಕುಮಾರ ವಾಲ್ಮೀಕಿ 15 ಶತಮಾನದ ಇಲ್ಲಿಂದ ಪ್ರಾರಂಭ ಆಗಿದ್ದು ಅದು ಸುಮಾರು ಇಷ್ಟು ಪುಟಗಳು, 19 ಪುಟಗಳಿವೆ. ಇಷ್ಟನ್ನು ಓದೋದಕ್ಕೆ ಸಾಧ್ಯ ಆಗೋದಿಲ್ಲವಾಗಿ ಬಹಳ ಮುಖ್ಯವಾಗಿ ಕೆಲವು ಪ್ರಸಂಗಗಳನ್ನು ವಿವರಿಸುವ ಮೂಲಕ ಇವನು ತುಂಬ ಶಕ್ತಿ ಕವಿಯಲ್ಲ, ಸಮರ್ಥ ಕವಿ ಅಲ್ಲ ಅಂತ ಹೇಳ್ತಾರೆ. ದೌರ್ಬಲ್ಯ ಇದೆ ಅಂತಾರೆ, ಶಿಥಿಲತೆ ಇದೆ ಅಂತಾರೆ. ಇರಲಿ ಇರಲಿ, ಅದೆಲ್ಲ ಇರಲಿ, ಆದರೆ ಹೇಗೆ ಓದಿಸ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. ಕತೆ ನಮಗೆಲ್ಲ ಗೊತ್ತಿರೋದೆ, ವಾಲ್ಮೀಕಿ ಕಥೆನೇ. ಮಧ್ಯ ಮಧ್ಯ ಏನು ಮಾಡ್ತಾನೆ ಅಂತ ತಿಳ್ಕೊಳ್ಳೋಕ್ಕೆ, ಜಿಂಕೆಯು ರಾಮನನ್ನು ಎಷ್ಟು ಅಲಸಿತು ಎಂಬುದನ್ನು ನೋಡಿದರೆ ದಿಗ್ಭ್ರಮೆ ಆಗುತ್ತದೆ. ಜಿಂಕೆ ನಟಿಸ್ಕೊಂಡು ಹೋದ ರಾಮ ಅಂತಿದೆಯಲ್ಲ ಚಿನ್ನದ ಜಿಂಕೆನ, ಸಮಯ ಸಿಕ್ಕರೆ ಸಾಕು ಶುರು ಮಾಡಿಬಿಡ್ತಾನೆ ಮಾತಾಡೋಕ್ಕೆ. ಜಿಂಕೆ ಎಲ್ಲೆಲ್ಲಿಗೆ ಹೋಯ್ತಂತೆ, ಬೆಟ್ಟ ಗುಡ್ಡ ಗುಹೆ ದರಿ ಗಿರಿ ನದಿ, ಮಾಯಾಮೃಗವಾದುದರಿಂದ ಸ್ವಲ್ಪ ಹೆಚ್ಚೇನೋ ಕಡಿಮೆಯೇನೋ ಅಂದ್ಬಿಟ್ಟು ಗೊಲ್ಲಹಳ್ಳಿ ಬೇಕರಹಳ್ಳಿ ಸೌರಾಷ್ಟ್ರ ಗೌಳ ಅಂಗ ಕಳಿಂಗ ಗುರ್ಜರ ಕಾಂಬೋಜ, ಅಲ್ಲಿ ಯಾವ್ಯಾವ ದೇಶ ಎಲ್ಲಿದೆ ಚಿನ್ನದ ಜಿಂಕೆ ನೀವು ನೋಡಿದ್ದೆಲ್ಲಿ, ಕಿಷ್ಕಿಂದೆ ಕರ್ನಾಟಕ ಈ ಕಡೆ ವಿಂಧ್ಯಾರಣ್ಯ ಲಂಕೆ ಹತ್ತಿರ ಬಂದಾಗ ಕಳಿಂಗ ಇರೋದೆಲ್ಲಿ ಕಾಂಬೋಜ ಇರೋದೆಲ್ಲಿ ಅಂಗಭಂಗ ಏನೇನು ಪದಗಳು ಗೊತ್ತೋ ಎಲ್ಲ ಹಾಕ್ಬಿಡ್ತಾನೆ. ವ್ಯಾವಹಾರಿಕ ಪ್ರಜ್ಞೆಯನ್ನು ಲೆಕ್ಕಕ್ಕೇ ತಾರದ ಈ ಅಸಹಜ ಅದ್ಭುತವನ್ನು ಕ್ಷಮಿಸಿದರೆ ಇದು ಒಂದು ರೀತಿ ರಸಸ್ವಾದನೆಯ ಕ್ಷಮಿಸ್ಬಿಡಿ ಅಂತಾರೆ. ಯಾಕೆಂದರೆ ರಸಸ್ವಾದನೆ ಉಂಟಾಗುತ್ತೆ, ಒಂಥರ ಇಷ್ಟೊಂದು ಮಾತಾಡ್ತಾನಲ್ಲ ಚೆನ್ನಾಗಿರುತ್ತೆ ಅಂತ. ಇನ್ನೊಂದು, ಆವೇಶದ ಭರದಲ್ಲಿ ಹನುಮನು ಸೀತೆ ಹುಡ್ಕೊಂಡು ಹೊರಟ್ರಲ್ಲ ಅವರಲ್ಲಿ ಬಹುದೂರ ಹಾರಿ ಸಮುದ್ರ ಲಂಕೆ ಎರಡೂ ಕಾಣದೆ ಒಬ್ಬ ಮುನಿಯನ್ನು ಪ್ರಶ್ನಿಸುತ್ತಾನೆ. ಲಂಕೆನ ದಾಟ ಮುಂದೆ ಕೊಟ್ಟೋಗಿದ್ದಾನಂತ ಅವನು, ಅಲ್ಲಿ ಒಬ್ಬ ಮುನಿಯನ್ನು ಪ್ರಶ್ನಿಸುತ್ತಾನೆ. ನನ್ನನ್ನು ಮೇಲೆತ್ತು ತೋರಿಸುವೆ ಎಂದು ಮುನಿ ಹೇಳಿದಾಗ ಹನುಮಂತನಿಗೆ ಎತ್ತಲು ಆಗುವುದಿಲ್ಲ. ಮೊಳಕಾಲಿನಿಂದ ಭೂಮಿಯನ್ನು ಒತ್ತಿ ತೋಳಿನಲ್ಲಿ ಅಮ್ಮುಕ್ಕಿ ಎತ್ತಿಬಿಡುತ್ತಾನೆ. ಆಗ ಮುನಿಯು ದರ್ಬೆಯ ತುದಿಯಲ್ಲಿ ಹನುಮಂತನನ್ನು ಎತ್ತಿ ನೋಡಿ, ಅವನನ್ನು ಎತ್ತೋದಕ್ಕೆ ಇವನೆಷ್ಟು ಕಷ್ಟಪಟ್ಟ, ಇವನನ್ನು ಅವನು ದರ್ಬೆ ತುದಿಯಲ್ಲಿ ಎತ್ಬಿಟ್ಟ. ಉತ್ತರ ದಿಕ್ಕಿನಲ್ಲಿರುವ ಲಂಕೆಯನ್ನು ತೋರುತ್ತಾನೆ, ಅಂದರೆ ಲಂಕೆನ ದಾಟ ಮುಂದಕ್ಕೆ ಹೋಗಿದ್ದಾನೆ. ಅದಕ್ಕೆ ಈಗ ಲಂಕೆ ದಕ್ಷಿಣ ದಿಕ್ಕುಗಳು ಇರೋದು, ದಾಟ ಮುಂದಕ್ಕೆ ಹೋಗಿರೋದ್ರಿಂದ ಉತ್ತರ ದಿಕ್ಕಿಗೆ ಮೇ ಆ ಕಡೆ ನೋಡಿ ಕಾಣಿಸ್ತದೆ ಅಂತ. ಇಲ್ಲಿ ಮಹಾಭಾರತದ ಸೌಗಂಧಿಕ ಪ್ರಸಂಗದ ನೆನಪಾಗದೇ ಇರುವುದಿಲ್ಲ.
ಅಲ್ಲಿಯ ಭೀಮನ ಸ್ಥಾನದಲ್ಲಿ ಇಲ್ಲಿ ಹನುಮ ಇದ್ದಾನೆ ಅಷ್ಟೇ. ಅಲ್ಲಿ ಭೀಮ ಕಷ್ಟಪಟ್ಟ ಇವನನ್ನ ಬಾಲ ಎತ್ತೋದಕ್ಕೆ, ಇವನು ಆ ಮುನಿನ ಎತ್ತೋದಕ್ಕೆ ಕಷ್ಟಪಟ್ಟ. ಹನುಮಂತ ಸಮುದ್ರ ಹಾರಿದ್ದು ನಿಜವೇ ಸಾಧ್ಯವೇ ಎಂದು ಪವಾಡಗಳನ್ನು ಒಪ್ಪದೇ ಇರುವ ವಿಮರ್ಶಕ ಮತಿ ಪ್ರಶ್ನಿಸುತ್ತಿರುವಾಗ ಹನುಮಂತನನ್ನು ಲಂಕೆಯಿಂದಲೂ ಆಚೆಗೆ ಒಯ್ದು ಆಚೆಗೆ ಕರೆದುಕೊಂಡು ಹೋದ ಕವಿ ಪ್ರತಿಭೆಯನ್ನು ಉತ್ಪ್ರೇಕ್ಷೆ ಎನ್ನದೆ ವಿಧಿಯಿಲ್ಲ. ಇಂತಹ ಉತ್ಪ್ರೇಕ್ಷೆಗಳು ಈ ಕಾವ್ಯದಲ್ಲಿ ನೀರು ಕುಡಿದಂತೆ ಸಲೀಸು, ಉಸಿರಾಟದಂತೆ ಸಹಜ ಅಂತ. ಎಲ್ಲನೂ ತುಂಬ ದೀರ್ಘ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಕೆಲವೇ ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು, ಶತಬಲಿ ಎಂಬ ವಾನರನು ಸೀತೆಯನ್ನು ಹುಡುಕುತ್ತಾ ಅಯೋಧ್ಯೆಗೆ ಪ್ರವೇಶಿಸಿಬಿಡ್ತಾನೆ. ನಾಲ್ಕು ದಿಕ್ಕ ಕಳಿಸಿದ್ರಂತೆ ವಾನರನ್ನು ಹುಡುಕಿಯಿಂದ. ಹನುಮಂತ ಹೋಗಿ ದಕ್ಷಿಣಕ್ಕೆ, ಕೊನೆಗೆ ಹನುಮಂತಂಗೆ ಆ ಜಟಾಯು ಅಣ್ಣನೋ ಈ ಸಂಪಾತಿಯನ್ನು ಪಕ್ಷಿಯಿಂದ ಗೊತ್ತಾಗುತ್ತೆ, ಅದು ರಾವಣ ಕರ್ಕೊಂಡೋಗಿದ್ದಾನೆ ಸೀತೆನ ಅಂತ. ಹನುಮಂತನ ಹಾರು ಅಂತ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಹನುಮಂತ ಹೋಗೋದ ಅಂತ. ಮಿಕ್ಕ ಮೂರು ದಿಕ್ಕಿಗೆ ಯಾರ್ಯಾರು ಹೋದರೂ ಏನೇನು ಅನ್ನೋದನ್ನು ವಾಲ್ಮೀಕಿ ಏನು ಹೇಳೋಕ್ಕೆ ಹೋಗಲ್ಲ. ಆಯ್ತಲ್ಲ, ಮುಗಿತಲ್ಲ ಕತೆ, ಅವರು ಎಲ್ಲಿ ಹೋಗಿ ಎಲ್ಲಿ ಬಂದ್ರಿ ಏನು ಅಂತ. ಇವನಿಗಲ್ಲಿ ಇವನು ಯಾರ್ಯಾರು ಎಲ್ಲೆಲ್ಲಿ ಹೋದರು ಅಂತ ಹೇಳಿಕೊಂಡು ಶತಬಲಿ ಅನ್ನೋ ವಾನರ ಅಯೋಧ್ಯೆ ಒಳಗೆ ಪ್ರವೇಶ ಮಾಡ್ತಾರೆ. ಅಲ್ಲ, ರಾಮನ ಹೆಂಡತಿ ಸೀತೆನ ಯಾವನೋ ಕದ್ಕೊಂಡೋಗಿದ್ದಾನೆ, ಕಾಣಿಸ್ತಿಲ್ಲ ಅಂತ ಹುಡ್ಕೋಕೆ ಅಯೋಧ್ಯೆ ಒಳಗೆ ಹೋಗೋದೆ? ಅಯೋಧ್ಯೆ ಒಳಗೆ ಯಾರು ಕದ್ಕೊಂಡು ಹೋಗ್ತಾರೆಯೇ ಸೀತೆನ? ಭರತನು ಅವನೊಂದಿಗೆ ಯುದ್ಧಕ್ಕೆ ಹೊರಟಾಗ ನಾರದರು ತಡೆಯುತ್ತಾರೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಭರತನಿಗೆ ಗೊತ್ತೇ ಇಲ್ಲ ವಿಷಯ. 14 ವರ್ಷ ತೀರಿದ ಕೂಡಲೇ ನೀನು ಬರದೇ ಇದ್ದರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಅವನು ಹೇಳಿರ್ತಾನೆ ರಾಮನಿಗೆ. ಯಾವಾಗ ತಡ ಆಯಿತೋ ಅವನು ಅಗ್ನಿ ಪ್ರವೇಶಕ್ಕೆ ಸಿದ್ಧ ಆಗಿಬಿಡ್ತಾನೆ. ಆಗ ಹನುಮಂತ ಮುಂದಾಗಿ ಬಂದು, ಇಲ್ಲ ಇಲ್ಲ, ರಾಮ ಸೀತೆ ಎಲ್ಲ ಬರ್ತಾ ಇದ್ದಾರೆ, ತಡಿ ತಡಿ ಅಂತ. ಯಾಕೆ ತಡ ಆಯಿತು ಅಂತ ಕೇಳಿದಾಗ, ಇಷ್ಟಾಯಿತು ಕಣಪ್ಪ, ಸೀತಾಪಹರಣ ಆಯಿತು, ಯುದ್ಧ ಆಯಿತು ಅಂದಾಗ ಭರತ, ಅಯ್ಯೋ ಹೌದಾ, ನನಗೆ ಗೊತ್ತೇ ಇಲ್ಲ, ನನಗೆ ಗೊತ್ತಿದ್ರೆ ನಾನು ಬರ್ತಿದ್ನಲ್ಲ ಯುದ್ಧಕ್ಕೆ ಅಂತಾನೆ ವಾಲ್ಮೀಕಿ ಪ್ರಕಾರ. ಇಲ್ಲ, ಇವನು ಇನ್ನು ಮುಂಚೆನೆ ಬಂದುಬಿಟ್ಟಿದ್ದಾನೆ. ಹಾಗಾದ್ರೆ ಭರತ ಸಹ ರಾಮನ ಸಹಾಯಕ್ಕೆ ಹೋಗಲಿಲ್ವೇ ಅಂದರೆ ನಾರದರು ಅವನನ್ನು ತಡೀತಾರೆ ಅಂತ. ಆಮೇಲೆ ಇನ್ನೊಂದು, ವಿನುತ ಎನ್ನುವನು ಕೈಲಾಸಕ್ಕೂ ಹೋಗಿ ಶಿವನನ್ನೇ ಪ್ರಶ್ನಿಸಿ ಹಿಂದಿರುಗುತ್ತಾನೆ. ಕೈಲಾಸಕ್ಕೆ ಹೋದಂತೆ ಶಿವನ ಕೇಳಕ್ಕೆ, ಸೀತೆಯಲ್ಲಿ ಅಂತ ಕೇಳೋದಕ್ಕೆ. ಇನ್ನೊಂದು, ವಿಭೀಷಣನ ಮನೆ ಬಾಗಿಲಲ್ಲಿಯೇ ಗಿಣಿಗಳು, ಹನುಮಂತ ಒಳಗೆ ಹೋಗಬೇಡ, ಪರಸ್ತ್ರೀ ಗಮನನ ಸಹೋದರನ ಅರಮನೆ ಇದು, ಇಲ್ಲಿ ಹುಡುಕೋ ಅಗತ್ಯವಿಲ್ಲ. ಗಿಳಿಗಳು ಹೇಳಿಬಿಡ್ತುವಂತೆ, ಎಲ್ಲರೂ ಎಲ್ಲ ಥರ ಮಾತಾಡ್ತಾ ಇರ್ತಾರೆ. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಇದು ಅನಂತವಾಗಿ ಬೆಳೆಯುತ್ತದೆ. ಒಟ್ಟಿನಲ್ಲಿ ಕವಿಯ ಅನಂತ ಉತ್ಸಾಹದ ಎದುರು ಉತ್ಪ್ರೇಕ್ಷೆಗೆ ಸಹಜತೆಯಾಗಿ ಲಂಕೆ ಅಯೋಧ್ಯೆಗಳು ಒಂದಾಗಿ, ಯಾವುದು ಲಂಕೆ ಯಾವುದು ಅಯೋಧ್ಯೆ ಎಲ್ಲ ಒಂದೇ ಆಗಿಬಿಟ್ಟು ಕಲಸಿ ಹೋಗಿ, ವಾಲ್ಮೀಕಿಗೆ ಇದ್ದ ಸ್ಪಷ್ಟ ಭೌಗೋಳಿಕ ಜ್ಞಾನ ಇವನಿಗಿಲ್ಲ ಎಂಬ ವಿಮರ್ಶೆಗೆ ಗುರಿಯಾಗಿದ್ದಾನೆ. ಯಾಕೆ ಪಠ್ಯ ಆಗೋಲ್ಲ, ಪಠ್ಯ ಆಗಬೇಕು ಅಂತಾರೆ. ಪಠ್ಯಪುಸ್ತಕ ಸಮಿತಿಯವರು ಇಷ್ಟೊಂದು ಪದ್ಯಗಳಲ್ಲ, ಅದು ಯಾವ ಪದ್ಯಗಳನ್ನು ತೆಗೆದು ಪಠ್ಯ ಮಾಡೋದು, ಈ ಪದ್ಯದಲ್ಲಿ ಇಂಥದ್ದೆಲ್ಲ ಬಂದರೆ ಏನಂತ ಪಾಠ ಹೇಳೋದು? ಅದೇ ಕುಮಾರವ್ಯಾಸನ ಹೇಳುವಾಗ ಎಷ್ಟು ಬಿಗಿ ಇರುತ್ತೆ ಅಲ್ಲಿ, ಅವನು ಮಾತು ಜಾಸ್ತಿ. ಇದೆಲ್ಲ ಸಮಸ್ಯೆಗಳು ಬರ್ತವೆ ಅಂತ. ವರ್ಣನೆಗೆ ಸಂಬಂಧಪಟ್ಟ ಹಾಗೆ ವರ್ಣನೆ ಬಂತು ಅಂದರು ಶುರು ಮಾತು. ಸೀತೆಯ ಸ್ವಯಂವರಕ್ಕೆ ಬಂದ ರಾಜರು ಅಂಗ, ಮರು, ಕಾಂಬೋಜ, ಕಳಿಂಗ, ಬರ್ಬರ, ಚೀನಾದಿಂದ ಬಂದಿದ್ದಿರುತ್ತೆ ಸೀತೆ ಸ್ವಯಂವರಕ್ಕೆ, ಭೋಜ, ಕುರಂಗ, ಮುಖ, ಕರ್ಪರ, ಕರೂಪ, ವರಾಳ, ನೇಪಾಳ, ಸೀತೆ ಹುಟ್ಟಿದ್ದೇ ಅಲ್ಲಿ ಇದ್ದಾರೆ, ವಂಗ, ಕೈಕೇಯ, ಗೌಳ, ಗುರ್ಜರ, ಸಿಂಹಳ, ದ್ರವಿಡ, ಆಂಧ್ರ. ಇವುಗಳಲ್ಲಿ ಕೆಲವಂತೂ ತ್ರೇತಾಯುಗದಲ್ಲಾಗಲಿ ವಾಲ್ಮೀಕಿ ಕತೆ ಬರೆದ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಾಗಲಿ ಇರಲೇ ಇಲ್ಲ. ಅನಂತರ ಬಂದು ವಿದೇಶಗಳು ವಾಲ್ಮೀಕಿ ಬರೆದಾಗಲೂ ಇರಲಿಲ್ಲ, ಕತೆ ನಡೆದಾಗಲೂ ಇರಲಿಲ್ಲ, ಎಲ್ಲ ತಂದುಬಿಡ್ತಾನೆ, ಗೊತ್ತಿರೋದು ಎಲ್ಲ ತಂದುಬಿಡ್ತಾನೆ. ಇನ್ನೊಂದು, ರಾಮನು ಸೀತೆಗೆ ಕಾಡಿನ ಮರಗಳನ್ನು ತೋರುತ್ತ, ಅದೇ ಓಡಾಡ್ತಾ ಅವನು ಈ ವರ್ಣನೆ ವಾಲ್ಮೀಕಿಲಿದೆ. ರಾಮ ಸೀತೆಗೆ ಅಲ್ಲಿ ನೋಡು, ಇಲ್ಲಿ ನೋಡು, ಬೆಟ್ಟ ನೋಡು, ಆಕಾಶ ನೋಡು, ಮರ ನೋಡು ಅನ್ನೋದು ಕುವೆಂಪು ಅವರ ರಾಮಾಯಣ ದರ್ಶನಮಲ್ಲೂ ಇದೆ. ಇವನು ನೋಡಿ ಏನು ಮಾಡ್ತಾನೆ ಅಂದರೆ, ಕಾಡಿನ ಮರಗಳನ್ನು ತೋರುತ್ತಾ ಶುರು ಮಾಡ್ತಾನೆ. ಇದು ಲವಂಗ, ವಾಯುವಿಳಂಗ, ಗೋರಂಟಿ, ಬಾಳೆ, ಕಕ್ಕೆ, ಅಡಕೆ, ಕಂಚಿ ನಿಂಬೆ, ತದಕು, ತಂಡಸಿ, ತಡಸಲು, ತಪಸ್ಸಿ, ಕುರಂಜಿ, ಕರ್ಚುರ, ಬೋರೆ, ಬೇಲ, ಬೀಟೆ, ಬಿಗ್ಗುಲಿ, ಬಿದಿರು, ಅಂಬುವಾಳ, ಮತ್ತಿ, ಮೊಳಗರ, ನೆಲ್ಲಿ, ಮಾದಲ, ಮುತ್ತುಗ, ಮಾವು, ಇಪ್ಪೆ, ಕಲ್ಲತ್ತಿಗೆ, ಕಗ್ಗಲಿ, ಕಡಂಬ, ಬೂರುಹ, ಸೋವೆ, ಸುರಹೊನ್ನೆ, ಚಿತ್ತ, ಬೇವು, ಅಗ್ಗಾರು, ಅಳಲೇಕಾಯಿ, ಆಲ,
ಅಮ್ಮಟಿ, ತಗ್ಗಿ, ಚುಚ್ಚಲು, ಬೇಲ, ಗೊಬ್ಬಳಿ, ಬಕುಳ, ಬನಿ, ಕೆಂಗಾಂಚಳ, ಗೂಗುಳ, ಹೊನ್ನೆ, ಚೆನ್ನಗಿ, ತಾಳೆ, ಕಿರುತಾಳೆ, ಜಾಲಿ, ಜೇನೆ, ಈ ಪಟ್ಟಿ ಇನ್ನೂ ಇದೆ. ನಾನು ನಿಲ್ಲಿಸ್ತೇನೆ, ಬರ್ಕೊಳಕ್ಕಾಗದೆ ನಿಲ್ಲಿಸ್ಬಿಟ್ಟೆ ನಾನು. ನಾವು ಬರೆಯುವವರು ನಿಲ್ಲಿಸಬೇಕೇ ಹೊರತು ನಾರಹರಿಗೆ ಬೇಸರವೂ ಇಲ್ಲ, ನಿಲುಗಡೆಯೂ ಇಲ್ಲ. ಈ ಥರ ಹೇಳ್ತಾ ಹೋದರೆ ಎಷ್ಟೊತ್ತಾದರೂ ಮುಗಿಯಲ್ಲ. ಹೀಗಾಗಿ ನನ್ನ ಒಂದು ಅನುಭವವನ್ನು ಹೇಳಿ ಇದನ್ನು ನಿಲ್ಲಿಸ್ಬೋದು ಅಂತ ತೋರ್ತದೆ. ಈ ಪುಸ್ತಕವನ್ನು ಬರೆಯೋದಕ್ಕಾಗಿ ನನಗೆ ತೊರವೆ ರಾಮಾಯಣ ಎಲ್ಲೂ ಕೊಂಡುಕೊಳ್ಳೋಕೆ ಸಿಗಲಿಲ್ಲ, ಔಟ್ ಆಫ್ ಪ್ರಿಂಟ್ ಅಂತೆ, ಅದು ಈಗಲೂ ಸಿಗೋದಿಲ್ಲವಂತೆ. ಕನ್ನಡ ಸಾಹಿತ್ಯ ಪರಿಷತ್ ಆ್ಯಂಡ್ ರೆಫರೆನ್ಸ್ ಸೆಕ್ಷನ್ಗೆ ಹೋದೆ. ಅಲ್ಲೇ ಕೂತ್ಕೊಂಡು ಬರ್ಕೋಬೇಕು. ಅಲ್ಲಿ ಕೃಷ್ಣಮೂರ್ತಿ ಎನ್ನುವರು, ಇವಾಗ ಗದ್ಯಾನುವಾದ ಇದೆಯಲ್ಲ ಪರಿಷತ್ ಮಾಡಿರೋದು, ಮೇಲುಗಡೆ ಷಟ್ಪದಿ ಇರುತ್ತೆ, ಕೆಳಗಡೆ ಗದ್ಯಾನುವಾದ ಇರುತ್ತೆ. ಸೊ ಷಟ್ಪದಿನೂ ಓದ್ಕೋಬೋದು, ಮಧ್ಯೆ ಮಧ್ಯೆ ಗದ್ಯಾನುವಾದನೂ ಓದ್ಕೋಬೋದು. ಸೊ ನಾನು ಬೆಳಗ್ಗೆ 10:00 ಶುರು ಮಾಡಿದೆ ಓದಕ್ಕೆ, ಒಂದು ದಿವಸ ಹೋಗಿ ಅಂತ. 10:00 or 11:00 ಇರ್ಬೋದು ಅಂದ್ಕೊಳ್ಳೋಣ. 1:00 ಮೇಡಮ್ ಎದ್ದೇಳಿ ಊಟಕ್ಕೆ ಬೀಗ ಹಾಕ್ತೀವಿ ಅಂತಂದರು. ಪ್ಲೀಸ್ ಸರ್, ನನಗೆ ಎದ್ದು ಹೋದರೆ ಮತ್ತೆ ತೊಂದರೆ ಆಗುತ್ತೆ ನನಗೆ, ನಾನು ಇವತ್ತೊಂದು ದಿವಸ ಇಲ್ಲಿ ಕೂತಿರ್ತೀನಿ, ಬಿಟ್ಬಿಡಿ, ನಾನು ನಿಮ್ಮ ಯಾವ ಪುಸ್ತಕನು ಕದಿಯಲ್ಲ, ಏನು ಮಾಡಲ್ಲ, ನಾನು ಇಲ್ಲಿ ಕೂತಿರಲ್ಲ ಅಂದೆ. ತುಂಬ ಪರಿಚಯ ಇದ್ದಿದ್ದರಿಂದ ಸರಿ ಆಯಿತು ಅಂದ್ಬಿಟ್ಟು ನಾನು ಒಳಗೆ ಕೂರಿಸಿ ಬೀಗ ಹಾಕ್ಕೊಂಡು ಹೋದರು. ಆಮೇಲೆ ಒಂದು ಸರಿ ನನ್ನ ಪಡನ ಓದ್ತಾನೇ ಇದ್ದೀನಿ. 5:00 ಆಯಿತು, ಮೇಡಮ್ 5:30 ಆಗಿ ಬೀಗ ಹಾಕಬೇಕು ಎದ್ದೇಳಿ ಅಂದರು. ನಾನು ಏನು 5:00 ಆಯಿತಾ, 5:00 ಆಯಿತಾ ಅಂತೀನಿ. ಅಂದರೆ 10:00 or 11:00 ಓದೋಕ್ಕೆ ಶುರು ಮಾಡಿದ್ರೊಳಗೆ ಮಧ್ಯದಲ್ಲಿ ಆ ಮನುಷ್ಯ ಮಾತಾಡಿಸಿದ ಒಂದು 2 ನಿಮಿಷದ ಅಡಚಣೆ ಬಿಟ್ಟರೆ 5:00 ಆಗಿದ್ದೇ ಗೊತ್ತಾಗಿಲ್ಲ. ಹೊಟ್ಟೆ ಹಸುವಾಗಿಲ್ಲ, ಬಾಯಾರಿಕೆ ಆಗಿಲ್ಲ, ಕೂಜಾಗ ಬಿಟ್ಟು ಎದ್ದಿಲ್ಲ. ಅಷ್ಟು ಮನೋಹರವಾಗಿ ಓದಿಸ್ಕೊಂಡು ಹೋಗುತ್ತೆ. ಅದಕ್ಕಾಗಿ ನಮಗೆ ಎಷ್ಟು ಒಳ್ಳೆಯ ಕಾವ್ಯ ಅನ್ಯಾಯವಾಗಿ ಸಿಗಬೇಕಾದ ಮನ್ನಣೆ ಸಿಗಲಿಲ್ವಲ್ಲ. ಆರಾಮಿತ್ರ ಹೇಳೋದು ಅಷ್ಟೇ, ಮಿಕ್ಕವ್ರು ಹೇಳೋದು ಅಷ್ಟೇ. ಅದರಿಂದ ಬಹಳ ಸೊಗಸಾದ ಕಾವ್ಯ. ಅವನ ಷಟ್ಪದಿಗಳನ್ನು ಓದ್ತಾ ಹೋಗಬೇಕು. ಅದು ಸಮಯ ಓದೋಕ್ಕೆ ಪ್ರಾರಂಭ ಮಾಡಿದ್ರೆ ಅವನ ಥರನೇ ಆಗ್ಬಿಡುತ್ತೆ, ನಮಗೂ ನಿಲ್ಲಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಅದನ್ನು ಇದು ಮಾಡಿದೆ. ಹಾಗಾಗಿ ಶ್ರೇಷ್ಠ ಕವಿ ಅಂತೆಲ್ಲ ಹೇಳಿ ಕರೆಯೋಕ್ಕಾಗಲ್ಲ. ಅದಕ್ಕೆ ಶ್ರೇಷ್ಠ ಕವಿ ಅನ್ನೋದಕ್ಕಾಗಿ ಸಂಯಮ ಇರಬೇಕು, ಭಾಷೆ ಬಿಗಿ ಎಲ್ಲ ಇರಬೇಕು. ಅದಿಲ್ಲ, ಆದರೆ ಜನಪ್ರಿಯ ಕವಿ ಗಮಕ ವಾಚನ ಮೂಲಕ ಪಠ್ಯಪುಸ್ತಕ ಆಗದೇ ಇದ್ರೆ ಏನಂತೆ, ನಮ್ಮ ಮನಸ್ಸನ್ನು ಸೆಳೆಯುವ ಗುಣ ಅದಕ್ಕೆ ಇದೆ. ನಮಸ್ಕಾರ.